ಇವತ್ತು ರಾಜ್ಯ ಕಾಂಗ್ರೆಸ್ ನಾಯಕರ ಜೊತೆಗೆ ವರಿಷ್ಠರು ಸಭೆಯನ್ನ ನಡೆಸುತ್ತಾರೆ. ಸಭೆ ಬಳಿಕ ಯಾರು ಸಿಎಂ ಆಗ್ತಾರೆ ಅಂತ ತೀರ್ಮಾನ ಆಗುತ್ತೆ. ಇವತ್ತು ರಾಜ್ಯ ಕಾಂಗ್ರೆಸ್ ನಾಯಕರ ಜೊತೆಗೆ ವರಿಷ್ಠರು ಸಭೆಯನ್ನ ನಡೆಸಲಿದ್ದಾರೆ. ಸಭೆಯ ಬಳಿಕ ಯಾರು ಸಿಎಂ ಆಗ್ತಾರೆ ಅನ್ನೋ ತೀರ್ಮಾನ ಆಗುತ್ತೆ. ದೆಹಲಿಯ ಖರ್ಗೆ ನಿವಾಸದಲ್ಲಿ ಸಭೆ ಬಳಿಕ ಸುರ್ಜೇವಾಲಾ ಹೇಳಿಕೆಯನ್ನ ನೀಡಿದ್ದಾರೆ. ವೀಕ್ಷಕರು ಎಐಸಿಸಿ ಅಧ್ಯಕ್ಷ ಖರ್ಗೆಗೆ ವರದಿಯನ್ನ ಸಲ್ಲಿಸಿದ್ದಾರೆ. ವರದಿ ಅಧ್ಯಕ್ಷರ ಬಳಿ ಇದೆ, ಅಂತಿಮ ತೀರ್ಮಾನವನ್ನ ಮಾಡ್ತಾರೆ. ಸಿಎಂ ಆಯ್ಕೆ ಗೊಂದಲಗಳಿಗೆ ಇವತ್ತೇ ತೆರೆ ಬೀಳೋ ಸಾಧ್ಯತೆ ಇದೆ ಅನ್ನುವಂತ ಮಾಹಿತಿ ಲಭ್ಯವಾಗ್ತಾ ಇದೆ. ವರದಿ ಅಧ್ಯಕ್ಷರ ಬಳಿ ಇದೆ, ಅಂತಿಮ ತೀರ್ಮಾನವನ್ನ ಮಾಡ್ತಾರೆ ಅನ್ನುವಂತ ಮಾತನ್ನ ಹೇಳಿದ್ದಾರೆ ಸುರ್ಜೇವಾಲಾ. ದೆಹಲಿಯ ಖರ್ಗೆ ನಿವಾಸದಲ್ಲಿ ಸಭೆಯ ಬಳಿಕ ಈ ಹೇಳಿಕೆಯನ್ನ ನೀಡಿದ್ದಾರೆ. ವೀಕ್ಷಕರು ಈಗಾಗಲೇ ಖರ್ಗೆಗೆ ವರದಿಯನ್ನ ಸಲ್ಲಿಸಿದ್ದಾರೆ, ಜೊತೆಗೆ ವರದಿ ಈಗಾಗಲೇ ಅಧ್ಯಕ್ಷರ ಬಳಿ ಇದೆ, ಅಂತಿಮ ತೀರ್ಮಾನವನ್ನು ಅವರೇ ಮಾಡ್ತಾರೆ ಅನ್ನುವಂಥ ಮಾತನ್ನು ಹೇಳಿದ್ದಾರೆ ಸುರ್ಜೇವಾಲಾ. ಸಿಎಂ ಆಯ್ಕೆಯ ಈ ಗೊಂದಲಗಳು, ಜಟಾಪಟಿ, ಗಜಗಾಟ ಎಲ್ಲದಕ್ಕೂ ಕೂಡ ಇವತ್ತೇ ತೆರೆ ಬೀಳುವಂಥ ಸಾಧ್ಯತೆ ಇದೆ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಸಿದ್ದರಾಮಯ್ಯನವರು ಈಗಾಗಲೇ ದೆಹಲಿಯಲ್ಲಿ ಟಿಕಾಡಿ ಹೂಡಿದ್ದಾರೆ. ಡಿಕೆ ಶಿವಕುಮಾರ್ ದೆಹಲಿಗೆ ಪ್ರಯಾಣವನ್ನು ಇವತ್ತು ಬೆಳೆಸಲಿದ್ದಾರೆ. ಆ ನಿಟ್ಟಿನಲ್ಲಿ ಅವರು ದೆಹಲಿಗೆ ಹೋದ ನಂತರದಲ್ಲಿ ಈ ಘೋಷಣೆ ಆಗುವಂಥ ಸಾಧ್ಯತೆ ಇದೆ ಬಹುತೇಕ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ದೆಹಲಿಯ ಖರ್ಗೆ ನಿವಾಸದಲ್ಲಿ ಸುರ್ಜೇವಾಲಾ ಹೇಳಿಕೆಯನ್ನು ನೀಡಿದ್ದಾರೆ. ಸಭೆ ಬಳಿಕ ಇಬ್ಬರೂ ಕೂಡ ರಾಜ್ಯ ಕಾಂಗ್ರೆಸ್ ನಾಯಕರ ಜೊತೆಗೆ ಸಭೆ ಇರುತ್ತೆ, ವರಿಷ್ಠರ ಜೊತೆಯಲ್ಲಿ ಇಬ್ಬರು ಕೂಡ ಸಭೆಯಲ್ಲಿ ಭಾಗಿಯಾಗ್ತಾರೆ. ಆ ನಂತರದಲ್ಲಿ ಸಭೆಯ ಬಳಿಕ ಯಾರು ಸಿಎಂ ಆಗ್ತಾರೆ ಅನ್ನುವಂಥದ್ದು ತೀರ್ಮಾನ ಆಗಲಿದೆ. ದೆಹಲಿಯ ಖರ್ಗೆ ನಿವಾಸದಲ್ಲಿ ಸಭೆ ಬಳಿಕ ಸುರ್ಜೇವಾಲಾ ಹೇಳಿಕೆಯನ್ನು ನೀಡಿದ್ದಾರೆ. ವೀಕ್ಷಕರು ಈಗಾಗಲೇ ಅಭಿಪ್ರಾಯವನ್ನು ಸಂಗ್ರಹ ಮಾಡಿದ್ದಾರೆ. ಆ ಅಭಿಪ್ರಾಯ ಸಂಗ್ರಹ ಆಗಿರುವಂಥ ಚೀಟಿಗಳಾಗಿರ್ಬೋದು, ಇದೆಲ್ಲವೂ ಕೂಡ ಅಧ್ಯಕ್ಷರ ಬಳಿ ಇದೆ, ಅವರೇ ತೀರ್ಮಾನ ಮಾಡ್ತಾರೆ ಅನ್ನುವಂಥ ಮಾತನ್ನು ಹೇಳಿದ್ದಾರೆ ಸುರ್ಜೇವಾಲಾ. ಸಿಎಂ ಆಯ್ಕೆಯ ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಗೊಂದಲಗಳಿಗೆ ಇದೆಲ್ಲದಕ್ಕೂ ಕೂಡ ಇವತ್ತೇ ಫೈನಲಿ ತೆರೆ ಬೀಳುವಂಥ ಸಾಧ್ಯತೆ ಇದೆ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಕಾಂಗ್ರೆಸ್ ಎಲ್ಲವೊಂದು ಕಡೆ ಬಹುಮತ ಗಳಿಸಿದ್ರೂ ಕೂಡ ಸಿಎಂ ಆಯ್ಕೆ ವಿಚಾರದಲ್ಲಿ ಒಂದು ರೀತಿಯಲ್ಲಿ ತಳಮಳಕ್ಕೆ ಒಳಗಾಗಿದೆ. ಕಾಂಗ್ರೆಸ್ ಹೈಕಮಾಂಡ್ಗೆ ಪ್ರಬಲ ಆಕಾಂಕ್ಷಿ ಡಿ ಕೆ ಶಿವಕುಮಾರ್ ಒಂದು ರೀತಿಯಲ್ಲಿ ಅವರ ನಿಲುವು, ಅವರ ಪಟ್ಟು ಹಿಡಿದಿರುವಂಥದ್ದಾಗಿರ್ಬೋದು ಎಲ್ಲವೊಂದು ಕಡೆ ಇದೇ ದೊಡ್ಡ ಸವಾಲಾಗಿ ಪರಿಣಮಿಸಿದೆ. ಈ ಮಧ್ಯೆ ಡಿ ಕೆ ಶಿವಕುಮಾರ್ ಅವರು ಎಲ್ಲವೊಂದು ಕಡೆ ಸಿಎಂ ಸ್ಥಾನ ಸಿಗದೇ ಇದ್ದಂಥ ಸಂದರ್ಭದಲ್ಲಿ ಅಥವಾ ಸಿದ್ದರಾಮಯ್ಯನವರಿಗೆ ಸಿಎಂ ಸ್ಥಾನ ಸಿಗದೇ ಇದ್ದಂಥ ಸಂದರ್ಭದಲ್ಲಿ ಏನೆಲ್ಲ ಬೆಳವಣಿಗೆಗಳು ಆಗಬಹುದು ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಈಗ ಚರ್ಚೆಯನ್ನು ಮಾಡಲಾಗ್ತಾ ಇದೆ. ಆ ನಿಟ್ಟಿನಲ್ಲಿ ನಿರ್ಧಾರವನ್ನು ತೆಗೆದುಕೊಳ್ಳಲಾಗುತ್ತೆ. ಇವತ್ತು ಸಂಜೆಯ ಒಳಗೆ ಸಿಎಂ ಯಾರು ಅನ್ನುವಂಥ ಘೋಷಣೆಯನ್ನು ಮಾಡುವಂಥ ಸಾಧ್ಯತೆ ಇದೆ.